ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾಬರ್. ಇವತ್ತಿನ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ, ಬನ್ನಿ. ನಟ ದರ್ಶನ್ಗೆ ರಾಜಮರ್ಯಾದೆ, ದರ್ಶನ್ರನ್ನು ಉಳಿಸಲು ಶತಪ್ರಯತ್ನ, ರಾಜಕಾರಣಿಗಳು ಯಾರ ಮೇಲೆ ಒತ್ತಡ ತರುತ್ತಿದ್ದಾರೆ? ನಿಜಕ್ಕೂ ಏನಂತಾರೆ, ನೀವು ಹೈ ಪ್ರೊಫೈಲ್ ಕೇಸ್ಗಳು ಬಂದಾಗ ಒತ್ತಡಗಳು ಬರ್ತಾನೇ ಇರುತ್ತೆ. ಅದೇ ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಜೇಬು ಅಂದರೆ ಪಿಕ್ ಪಾಕೆಟ್ ಮಾಡಿದ್ರೆ ಸಾಕು, ಅವನ ಮೇಲೆ ಯಾವ ರೀತಿ ಕೇಸ್ಗಳನ್ನು ಹಾಕ್ತಾರಪ್ಪ ಅಂತಂತಂದರೆ, ಯಾವ ರೀತಿ ಥಳಿಸ್ತಾರೆ ಪೊಲೀಸರು, ಯಾವ ರೀತಿ ಅವ್ರಿಗೆ ಏನಂತೀರ ನೀವು ಇನ್ನೊಂದು ರೀತಿ ಮರ್ಯಾದೆ ಕೊಡ್ತಾರೆ. ಸೊ ಯಾವುದಾದ್ರೂ ಹೈ ಪ್ರೊಫೈಲ್ ಕೇಸ್ ಬಂದಾಗ ಹೈ ಪ್ರೊಫೈಲ್ಡ್ ವ್ಯಕ್ತಿಯನ್ನು ಯಾವ ರೀತಿ ಮರ್ಯಾದೆಯಿಂದ ಕಾಪಾಡ್ತಾರೆ? ಮತ್ತು ಇವಾಗ ಪರ್ಟಿಕ್ಯುಲರಾಗಿ ದರ್ಶನ್ ಕೇಸಲ್ಲಿ ಯಾರು ಹೊರಗಡೆಯಿಂದ ಏನಂತೀರ ನೀವು ಒಂದು ರೀತಿ ಪ್ರಭಾವವನ್ನು ಬೀಳ್ತಾ ಇದ್ದಾರೆ, ಅವರನ್ನು ಬೇಗ ಬೇಗ ಕೇಸ್ ಮುಗಿಸಿ ಅವರನ್ನು ಹೊರಗಡೆ ತರಬೇಕು ಅಂತಿದ್ದಾರೆ, ಯಾರ ಮೇಲೆ ಒತ್ತಡ ಏರ್ತಿದ್ದಾರೆ ನೋಡ್ಕೊಂಡು ಬರೋಣ, ಬನ್ನಿ. ಕೊಲೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನ್ ರಕ್ಷಣೆಗೆ ಪ್ರಭಾವಿ ಸಚಿವರಿಂದ ಒತ್ತಡ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು? ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ಚಲನಚಿತ್ರ ನಟ ದರ್ಶನ್ ರಕ್ಷಿಸಲು ಕೆಲವು ಪ್ರಭಾವಿ ರಾಜಕಾರಣಿಗಳು ಡಿಸಿಎಂ, ಸಿಎಂ ಹಾಗೂ ಗೃಹ ಸಚಿವರ ಬೆನ್ನಿಗೆ ಬಿದ್ದಿದ್ದಾರೆ ಎಂಬ ಸುದ್ದಿ ಕೇಳಿಬರುತ್ತಿದೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ರವಾನೆ ಮಾಡಿದ್ದಕ್ಕಾಗಿ ಚಿತ್ರದುರ್ಗದ ವ್ಯಕ್ತಿಯನ್ನು ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 13 ಆರೋಪಿಗಳನ್ನು ಬಂಧಿಸಲಾಗಿದೆ. ಆದರೆ ದರ್ಶನ್ರನ್ನ ರಕ್ಷಣೆ ಮಾಡು ಆಡಳಿತ ಪಕ್ಷ ವಿರುದ್ಧ ಪಕ್ಷದ ಕೆಲವು ಪ್ರಭಾವಿ ರಾಜಕಾರಣಿಗಳು ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಕೇಳ್ಬರ್ತಾ ಇವೆ. ಈ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಡಿಸಿಎಂ ಡಿ ಕೆ ಶಿವಕುಮಾರ್, ನನ್ನ ಹತ್ತಿರ ಯಾರೂ ಮಾತನಾಡಿಲ್ಲ, ಸಂಪರ್ಕನೂ ಮಾಡಿಲ್ಲ. ದರ್ಶನ್ ಬಂಧನವಾಗಿರುವ ಸುದ್ದಿ ನನಗೆ 24 ಗಂಟೆ ಬಳಿಕ ಗೊತ್ತಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ದರ್ಶನ್ ಬಂಧನ ಪ್ರಕರಣ ಸರಿಯಾಗಿ ವಿಚಾರಣೆಯಾಗದಿದ್ದರೆ ಕುಮಾರಸ್ವಾಮಿ ಎಂಟ್ರಿ ಆಗ್ತಾರೆ ಎಂದು ಕೇಳಿದ್ದಕ್ಕೆ, ಬರಲಿ ಬಿಡಿ, ಯಾರು ಬೇಡ ಅಂದರು, ನಾವು ಅವ್ರ ಹಾದಿನೇ ಕಾಯ್ತಾ ಇದ್ದೀವಿ ಎಂದು ಒಂದು ಉಡಾಫೆಯ ಉತ್ತರವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಕೊಲೆ ಆರೋಪದಲ್ಲಿ ಬಂಧನವಾಗಿರುವ ದರ್ಶನ್ಗೆ VIP ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸ್ ಸ್ಟೇಷನ್ ಸುತ್ತ ಸಾಮಿಯಾನ ಹಾಕಿ ವರದಿ ಮಾಡಲು ಅಡಚಣೆ ಉಂಟು ಮಾಡ್ತಾ ಇದ್ದಾರೆ ಎಂದು ಈ ಬಗೆಗೆ ಪ್ರಶ್ನಿಸಿದಾಗ ಡಿ ಕೆ ಶಿ, ನನ್ನದೇ ಅನುಭವ ಹೇಳ್ತಿದ್ದೀನಿ ಕೇಳಿ ಎಂದ ಹೇಳಿ, ನನ್ನ ಸ್ಟೇಷನ್ನಿಂದ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾದ್ರೆ ಮರೆಮಾಚಿ ಕರೆದುಕೊಂಡು ಹೋಗ್ತಿದ್ರು, ಕೆಲವು ದಾರಿ ಬದಲಾಯಿಸಿ ಕರೆದುಕೊಂಡು ಹೋಗ್ತಾ ಇದ್ರು, ಅಭಿಮಾನಿಗಳು ಓಡಾಡಿ ಬರ್ತಾರೆ, ಜೈಕಾರ ಹಾಕ್ತಾರೆ, ಬಾವುಟ ಹಾರಿಸ್ತಾರೆ, ಈ ಎಲ್ಲ ವಿಚಾರಗಳನ್ನು ತಡೆಯಲು ಪೊಲೀಸರು ಈ ರೀತಿ ಕ್ರಮವನ್ನು ಕೈಗೊಳ್ತಾರೆ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನನ್ನ ಹತ್ರ ಮಾತು ಇಲ್ಲ, ನನಗಷ್ಟು ಸಂಪರ್ಕನೂ ಇಲ್ಲ, ನನ್ನ ಆ ವಿಚಾರ ನನಗೆ ಗೊತ್ತು. ನನಗೆ ಅಂತ ಇದು ಕೇಸ್ ಆಗಿದ್ದೆ ನನಗೆ 24 hours ಆದ್ಮೇಲೆ ಗೊತ್ತಾಯ್ತಾನೆ. ನೋಡ, ನೀವು ಹೇಳಿದ ಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಯಾರು ಬೇಡ ಅಂತ ಹೇಳಿದವರು ಯಾರು ಬೇಕಾದ್ರೂ ಇಂಟರ್ಫಿಯರ್ ಆಗಲಿ. ನೀವು ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನಟ ದರ್ಶನ್ ಅವರನ್ನ ಸರ್ಕಾರ ಮರೆಮಾಚ್ತಾ ಇದೆ ಅಂದರೆ, ಅವ್ರಿಗೆ ಹೈ ಪ್ರೊಫೈಲಿಂದ ಒತ್ತಡಗಳು ಬರ್ತವೆ ಇವೆ. ಇಲ್ಲಪ್ಪ, ದರ್ಶನ್ರನ್ನ ಬಿಡುಗಡೆ ಮಾಡಬೇಕು, ದರ್ಶನ್ರನ್ನ ಹೊರಗೆ ತರಬೇಕು ಅಂತ ಹೇಳಿ ಸಾಕಷ್ಟು ಪ್ರಭಾವಿ ನೇತಾರರು DCM ಮತ್ತು CM ಮೇಲೆ ಒತ್ತಡವನ್ನು ಹಾಕ್ತಾನೇ ಇದ್ದಾರೆ. ಆದರೂ ಕೂಡ DCM ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿಯಾದಂತಹ ಉತ್ತರಗಳನ್ನು ನೀಡ್ತಾರೆ. ನಿಜಕ್ಕೂ ಇದು ನಿಜಾನ ಸುಳ್ಳ, ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್, ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ.